ಎಲ್ರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಪೂರ್ವಕವಾಗಿ ವಂದನೆಯನ್ನು ತಿಳಿಸುವ ಆತನಾಗಿದ್ದೇನೆ. ಈ ಜೂಮ್ ಮೀಟಿಂಗ್ ನಲ್ಲಿ ಸೇರಿ ಬಂದಂತ ಎಲ್ಲಾ ಸಹೋದರ ಸಹೋದರಿಯರಿಗೆ, ಎಲ್ಲಾ ಸಭೆಯ ಪಾಲಕರಿಗೆ, ನಾಯಕರಿಗೆ ನಾನು ಉತ್ಪೂರ್ವಕವಾಗಿ ವಂದಿಸ್ತೇನೆ. ಇವತ್ತು ನಮ್ಮ ಪ್ರಾಮುಖ್ಯವಾದ ಅಂಶ ಏನಂದ್ರೆ ಪವಿತ್ರಾತ್ಮನ ಕುರಿತಾಗಿರುವ ಹೊಸ ಒಡಂಬಡಿಕೆಯ ಸಭೆಯ ಸ್ವಸ್ಥ ಬೋಧನೆ. ಆಂಗ್ಲ ಭಾಷೆಯಲ್ಲಿ ಹೇಳ್ತೇನೆ, ದ ಸೌಂಡ್ ಟೀಚಿಂಗ್ ಆಫ್ ದ ನ್ಯೂ ಟೆಸ್ಟ್ಮೆಂಟ್ ಚರ್ಚ್ ಅಬೌಟ್ ದ ಹೋಲಿ ಸ್ಪಿರಿಟ್. ಈ ದಿನಗಳಲ್ಲಿ ಪವಿತ್ರಾತ್ಮನ ವಿಷಯವಾದಂತ ಉಪದೇಶ ಬಹಳ ಕಡಿಮೆಯಾದಂತ ದಿನಗಳಲ್ಲಿ ನಾವಿದ್ದೇವೆ. ಈ ದಿನಗಳಲ್ಲಿ ಪವಿತ್ರಾತ್ಮನೆಲ್ಲ ವಿಷಯದಲ್ಲಿ ಅನೇಕ ಗಲಿಬಿಲಿಗಳಿವೆ. ಯಾವುದು ಸತ್ಯ, ಯಾವುದು ತಪ್ಪಾದಂತ ಬೋಧನೆ ಎಂಬುದಾಗಿ ಅನೇಕರಲ್ಲಿ ಕಳವಳ ಇದೆ. ಆದ್ರಿಂದ ಪ್ರಾರ್ಥನಾ ಪೂರ್ವಕವಾಗಿ ನಾನು ಈ ವಾಕ್ಯವನ್ನು ಧ್ಯಾನ ಮಾಡಿ ದೇವರ ವಾಕ್ಯದ ಬೆಳಕಿನಲ್ಲಿ ಕೆಲವು ಸತ್ಯಗಳನ್ನು, ಪವಿತ್ರಾತ್ಮನ ಕುರಿತಾಗಿರುವಂತಹ ಸತ್ಯವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಮುಖ್ಯವಾಗಿ ನನಗೆ ಈ ಪವಿತ್ರಾತ್ಮನ ವಿಷಯದಲ್ಲಿ ಹೆಚ್ಚಾದಂತ ಜ್ಞಾನವನ್ನು ಕೊಟ್ಟಂತ ಸಹೋದರ ಸಾಮ್ಯುಯೆಲ್ ತಾಯಲ್, ಅವ್ರ ಕರ್ತನಲ್ಲಿ ಇದ್ರೆ ಹೋಗಿದ್ದಾರೆ. ಸಹೋದರ ಕೆ ಪಿ ಜಾರ್ಜ್, ಅವ್ರ ಕರ್ತನಲ್ಲಿ ಇದ್ರೆ ಹೋಗಿದ್ದಾರೆ. ಸಹೋದರ ವಿ ಪಿ ಜಾಕೋಬ್ ಕರ್ತನಲ್ಲಿ ಇದ್ರೆ ಹೋಗಿದ್ದಾರೆ. ಸಹೋದರ ಸಾಧು ಸುಂದರಯ್ಯ ಅವರು ಕರ್ತನಲ್ಲಿ ಇದ್ರೆ ಹೋಗಿದ್ದಾರೆ. ಇವರು ಹಿರಿಯ ಸೇವಕರು, ಅವರು ಅನೇಕ ವಿಷಯದಲ್ಲಿ ಪವಿತ್ರಾತ್ಮ ವಿಷಯದಲ್ಲಿ ಉಪದೇಶ ಮಾಡಿದ್ದಾರೆ. ಉತ್ತಮವಾದಂತ ಲೇಖನಗಳನ್ನು ಕೂಡ ಅವರು ಬರೆದಿದ್ದಾರೆ. ಜೀವಜಲ ಸಾಹಿತ್ಯ ಸೇವೆ ಮೂಲಕ ಕೂಡ ಅನೇಕ ರೀತಿಯಲ್ಲಿ ಪವಿತ್ರಾತ್ಮ ವಿಷಯದಾದ ಸತ್ಯವನ್ನು ಕಲಿಯುವಂತೆ ದೇವರು ಸಹಾಯ ಮಾಡಿದ್ದಾನೆ. ನಾನು ಕೇವಲ ಬಲಹೀನನು, ಆದರೆ ಪವಿತ್ರಾತ್ಮನು ತಾನೇ ನನ್ನನ್ನು ತನ್ನ ಆತ್ಮನಿಂದ ಭರಿತನನ್ನಾಗಿ ಮಾಡಿ ಈ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಾಗುವಂತೆ ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಕೂತ್ಕೊಳ್ಳೋಣ. ಮುಖ್ಯವಾಗಿ ನಾವು ಒಂದು ವಚನ ನಾನು ಪೀಠಿಗೆಯಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. ಅಪೊಸ್ತಲ ಪೌಲನು ಕೊರಿಂಥದವರಿಗೆ ಬರೆದ ಮೊದಲೇ ಪತ್ರಿಕೆ 2:14 ಫಸ್ಟ್ ಕೊರಿಂಥಿಯನ್ chapter 2:14. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತದೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಆದರೆ ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿ, ಇವತ್ತು ಈ ರಾತ್ರಿ ಸಮಯದಲ್ಲಿ ಪ್ರಾಕೃತ ಮನುಷ್ಯನಿಗೆ ದೇವರಾತ್ಮನ ವಿಷಯ ಕಲ್ತ್ಕೊಳ್ಬೇಕು, ದೇವರ ವಾಕ್ಯದಲ್ಲಿ ನಾನು ಆತ್ಮಿಕವಾಗಿ ಬೆಳವಣಿಗೆ ಹೊಂದಬೇಕು, ಪವಿತ್ರಾತ್ಮ ಭರಿತವಾದ ಜೀವಿತ, ಪವಿತ್ರಾತ್ಮನ ಅನುಸಾರವಾಗಿ ಜೀವಿಸಬೇಕೆಂಬಂತ ಆಸಕ್ತಿ ಅನೇಕರಲ್ಲಿ ಇಲ್ಲ. ಯಾಕಂದ್ರೆ ಪ್ರಾಕೃತವಾದಂತ ಮನುಷ್ಯರಿಗೆ ಈ ದಿನಗಳಲ್ಲಿ ದೇವರ ವಾಕ್ಯವನ್ನು ಕಲಿಬೇಕೆಂಬಂತ ಆಸಕ್ತಿ ಬಹಳ ಕಡಿಮೆ. ಅನೇಕರು ಬೋಧನಾ ಕೂಟದಲ್ಲಿ ಕೂತ್ಕೊಳ್ಳುವುದಿಲ್ಲ, ರೊಟ್ಟಿ ಮುರಿತಾರೆ, ಆಮೇಲೆ ಹೊರಟು ಹೋಗ್ತಾರೆ. ದೇವರ ವಾಕ್ಯವನ್ನು ಕಲಿಯುವಂತ ಆಸಕ್ತಿ ಕಡಿಮೆ. ಅಂದ್ರೆ ಯಾಕಂದ್ರೆ ಪೌಲನು ಹೇಳ್ತಾರೆ, ದೇವರಾತ್ಮನ ವಿಷಯ ಅವರಿಗೆ ಬೇಡವಾಗಿದೆ, ಅವು ಅವರಿಗೆ ಹುಚ್ಚು ಮಾತಾಗಿ ತೋರಿ ಬರ್ತದೆ. ಆದರೆ ಅವು ಆತ್ಮ ವಿಚಾರದ ತಿಳಿಯತಕ್ಕವುಗಳಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ದೇವರಾತ್ಮನ ವಿಷಯ, ದೇವರ ವಾಕ್ಯದ ಸ್ವಸ್ಥ ಬೋಧನೆ, ಆತ್ಮ ವಿಚಾರನ ತಿಳ್ಕೊಳ್ಬೇಕು. ಪರಿಶುದ್ಧಾತ್ಮನ್ ತಾನೇ ಅದನ್ನು ಬೋಧಿಸುವನಾಗಿದ್ದಾರೆ. 15 ವಚನಕ್ಕೆ ಬರುವಾಗ ಅಲ್ಲಿ ಪೌಲನು ಹೀಗೆ ಬರೀತಾರೆ, ದೇವರ ಆತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರಾತ್ಮನಿಂದ ನಡೆಸಲ್ಪಡುವಂತ ಪ್ರತಿಯೊಬ್ಬ ವಿಶ್ವಾಸಿ, ಒಬ್ಬ ಸ್ಪಿರಿಚುವಲ್ ಬಿಲೀವರ್, ಆತ್ಮಿಕವಾದಂತ ಮನುಷ್ಯ, ಆತನು ಎಲ್ಲವನ್ನು ಗ್ರಹಿಸಿ ದೇವರ ವಾಕ್ಯದಲ್ಲಿ ಆತನು ಅಭಿವೃದ್ಧಿ ಹೊಂದುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8:16 ಹೀಗೆ ನೋಡ್ತೇವೆ, ಯಾರ್ಯಾರು ದೇವರಾತ್ಮನ 8:14 Romans 8:14 ಯಾರ್ಯಾರು ದೇವರಾತ್ಮನಿಂದ ನಡೆಸ್ಕೊಳ್ತಾರೋ ಅವರು ದೇವರ ಮಕ್ಕಳು. ಯಾರ್ಯಾರು ದೇವರಾತ್ಮನಿಂದ ನಡೆಸ್ಕೊಳ್ತಾರೋ ಅವರು ದೇವರ ಮಕ್ಕಳು, ಅಥವಾ ಯಾರು ದೇವರ ಮಕ್ಕಳು ಅವರು ದೇವರಾತ್ಮನಿಂದ ನಡೆಸಲ್ಪಡ್ತಾರೆ. ನಮ್ಮ ನಮ್ಮ ಸಭೆಗಳಲ್ಲಿ ನಾವು ದೇವರಾತ್ಮನಿಂದ ನಡೆಸಲ್ಪಡುವುದಾದ್ರೆ ದೇವರ
ವಾಕ್ಯದ ಆತ್ಮೀಯ ಫಲಗಳನ್ನು ನಾವು ಕಾಣ್ತೇವೆ. ನಾವು ಸಭೆಗೆ ಆಶೀರ್ವಾದವಾಗಿರ್ತೇವೆ, ಯಾಕಂದ್ರೆ ನಾವು ದೇವರ ಆತ್ಮನಿಂದ ನಡೆಸಲ್ಪಡುವಂತವರು ಆಗಿರ್ಬೇಕೆಂಬುದೇ ಈ ಒಂದು ರಾತ್ರಿಯ ವಾಕ್ಯದ ಧ್ಯಾನವಾಗಿದೆ. ನಾವು ಕಳೆದ ವಾರದಲ್ಲಿ ನಾವು ಪವಿತ್ರ ಆತ್ಮನು ವ್ಯಕ್ತಿಯಾಗಿದ್ದಾನೆಂಬುದಾಗಿ ಧ್ಯಾನ ಮಾಡಿದ್ದೇವೆ. ಅದರಲ್ಲಿ ಮೂರು ವಿಷಯ, ಪವಿತ್ರ ಆತ್ಮನು ನಮ್ಮಲ್ಲಿ ಅರಿವನ್ನುಂಟು ಮಾಡ್ತಾನೆ, ಎರಡನೇದಾಗಿ ಪವಿತ್ರ ಆತ್ಮ ನಮ್ಮಲ್ಲಿ ಅನುಭವವನ್ನು ಉಂಟು ಮಾಡ್ತಾನೆ, ಪವಿತ್ರ ಆತ್ಮನು ನಮ್ಮಲ್ಲಿ ಕೆಲಸವನ್ನುಂಟು ಮಾಡ್ತಾನೆ. ಪವಿತ್ರ ಆತ್ಮನು ನಮ್ಮಲ್ಲಿ ಅರಿವು ಉಂಟು ಮಾಡ್ತಾನೆ, ನೋಯಿಂಗ್. ಪವಿತ್ರ ಆತ್ಮ ನಮ್ಮಲ್ಲಿ ಅನುಭವ ಉಂಟು ಮಾಡ್ತಾನೆ, ಫೀಲಿಂಗ್. ಪವಿತ್ರ ಆತ್ಮ ನಮ್ಮಲ್ಲಿ ಕೆಲಸವನ್ನು ಮಾಡ್ತಾನೆ, ಆಕ್ಟಿಂಗ್. ಈ ಪ್ರಾಮುಖ್ಯವಾದ ಅಂಶವನ್ನು ನಾವು ಕಳೆದ ವಾರದಲ್ಲಿ ಧ್ಯಾನ ಮಾಡಿದ್ದೇವೆ. ಇವತ್ತು ನಾವು ಧ್ಯಾನ ಮಾಡ್ಲಿಕ್ಕೆ ಇರುವಂತಹ ವಿಷಯ, ಪವಿತ್ರಾತ್ಮನು ದೇವರಾಗಿದ್ದಾನೆ. ಹೋಲಿ ಸ್ಪಿರಿಟ್ ಈಸ್ ಗಾಡ್. ದೇವರಾತ್ಮನು ಕಳೆದ ವಾರದಲ್ಲಿ ದೇವರಾತ್ಮನು ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಧ್ಯಾನ ಮಾಡಿದ್ದೇವೆ. ಈ ದಿನಗಳಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಪವಿತ್ರ ಆತ್ಮನು ಕೇವಲ ಶಕ್ತಿ, ಆತನು ವ್ಯಕ್ತಿ ಅಲ್ಲ ಎಂಬುದಾಗಿ ಬೋಧಿಸುವಂತವರಿದ್ದಾರೆ. ಈ ರಾತ್ರಿ ವೇಳೆ ಧ್ಯಾನ ಮಾಡುವಂಥದ್ದು ಪವಿತ್ರಾತ್ಮನು ವ್ಯಕ್ತಿಯಾಗಿದ್ದಾನೆ ಮತ್ತು ಪವಿತ್ರಾತ್ಮನು ದೇವರಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಕೊನೆಯದಾಗಿ ಶಿಷ್ಯರಿಗೆ ಕೊಟ್ಟಂತ ಅಪ್ಪಣೆ, ರಾಜಾಜ್ಞೆ ಏನಂದ್ರೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸಮಸ್ತ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಅದನ್ನ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ, ಅವರಿಗೆ ತಂದೆಯ ಮಗನ ಪರಿಶುದ್ಧಾತ್ಮನ ಹೆಸರಲ್ಲಿ ದೀಕ್ಷಾಸ್ತ್ರ ನೋಡ್ರಿ. ಅಲ್ಲಿ ಪರಿಶುದ್ಧಾತ್ಮನನ್ನು ಕರ್ತನು ಹೇಳುವಂತ ಮಾತು ನೋಡ್ತೇವೆ. ಕೇವಲ ಶಕ್ತಿಯಾಗಿದ್ರೆ ಯೇಸು ಕ್ರಿಸ್ತನು ಹೇಳ್ತಿರ್ಲಿಲ್ಲ, ಆತನು ವ್ಯಕ್ತಿಯಾಗಿದ್ದಾನೆ, ಆತನು ದೇವರಾಗಿದ್ದಾನೆ. ತಂದೆಯಾದ ದೇವರ ಹಾಗೆ, ಮಗನಾದ ಯೇಸು ಕ್ರಿಸ್ತನ ಹಾಗೆ ಪರಿಶುದ್ಧಾತ್ಮನು ಆತನು ತ್ರಯೇಕನಾದಂತ ದೇವರೆಂಬುದನ್ನು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದಾಗಿದೆ. ಇವತ್ತು ಪವಿತ್ರಾತ್ಮನ ದೈವತ್ವದ ಕುರಿತು ಮೂರು ಪ್ರಾಮುಖ್ಯವಾದ ವಿಷಯಗಳನ್ನು ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ದಯಮಾಡಿ ಲಕ್ಷ್ಯ ಕೊಟ್ಟು ಕೇಳ್ರಿ. ಮೊದಲನೇದಾಗಿ ಪವಿತ್ರಾತ್ಮನ ಶಕ್ತಿ, ಹೋಲಿ ಸ್ಪಿರಿಟ್ ಈಸ್ ಪವರ್. ಎರಡನೇದಾಗಿ ಪವಿತ್ರಾತ್ಮನ ಜ್ಞಾನ, ಹೋಲಿ ಸ್ಪಿರಿಟ್ ಈಸ್ ನಾಲೆಜ್ ಅಂಡ್ ವಿಸ್ಡಮ್. ಆತನು ಜ್ಞಾನಿಯಾಗಿದ್ದಾನೆ, ಜ್ಞಾನವಂತನಾಗಿದ್ದಾನೆ. ಮೂರನೇದಾಗಿ ಪವಿತ್ರ ಆತ್ಮನು ಸರ್ವ ವ್ಯಾಪಕತ್ವವುಳ್ಳವನಾಗಿದ್ದಾನೆ, ಹೋಲಿ ಸ್ಪಿರಿಟ್ ಈಸ್ ಒಮಿನಿ ಪ್ರೆಸೆಂಟ್. ಆತನು ಎಲ್ಲಾ ಕಡೆ ಇರುವಾತನಾಗಿದ್ದಾನೆ. ಮತ್ತೊಮ್ಮೆ ಹೇಳ್ತೇನೆ, ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನು ಶಕ್ತಿಯಾಗಿದ್ದಾನೆ, ಹೋಲಿ ಸ್ಪಿರಿಟ್ ಈಸ್ ಪವರ್. ಪವಿತ್ರಾತ್ಮನು ಜ್ಞಾನವಾಗಿದ್ದಾನೆ, ಹೋಲಿ ಸ್ಪಿರಿಟ್ ಈಸ್ ನಾಲೆಜ್ ಅಂಡ್ ವಿಸ್ಡಮ್. ಪವಿತ್ರಾತ್ಮನು ಸರ್ವ ವ್ಯಾಪಕತ್ವವುಳ್ಳವನಾಗಿದ್ದಾನೆ, ಹೋಲಿ ಸ್ಪಿರಿಟ್ ಈಸ್ ಒಮಿನಿ ಪ್ರೆಸೆಂಟ್. ಪ್ರಿಯರ್, ಇವತ್ತು ಮೂರು ಪ್ರಾಮುಖ್ಯವಾದ ಸತ್ಯವನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಮೊದಲಾಗಿ ಪವಿತ್ರಾತ್ಮನು ಶಕ್ತಿಯಾಗಿದ್ದಾನೆ, ಆತನು ದೇವರಾಗಿದ್ದಾನೆ. ದೇವರಲ್ಲಿ ಇರುವಂತಹ ಶಕ್ತಿಯನ್ನು ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಆದಿಕಾಂಡ ಪುಸ್ತಕ ಜೆನೆಸಿಸ್ ಚಾಪ್ಟರ್ 1:2, ಆದಿಕಾಂಡ ಪುಸ್ತಕ ಮೊದಲನೇ ಅಧ್ಯಾಯ 2nd ವಚನ, ಆದಿಸಾಗರದ ಮೇಲೆ ದೇವರ ಆತ್ಮನು ಚಲಿಸುತ್ತಿದ್ದನು ಎಂದು ಬರೆದರು. ನ್ಯೂ ಟ್ರಾನ್ಸ್ಲೇಷನ್ ಅಲ್ಲಿ ನಾವು ನೋಡ್ತೇವೆ, ಆತನು ಚಲಿಸುತ್ತಿದ್ದನು, ಆತ್ಮನು ಚಲಿಸುತ್ತಿದ್ದನು, ಆದಿಸಾಗರದ ಮೇಲೆ ದೇವರ ಆತ್ಮನು ಚಲಿಸುತ್ತಿದ್ದನು. ಅಂದ ಸೃಷ್ಟಿಯ ಕಾರ್ಯದಲ್ಲಿ ನಾವು ನೋಡುವಂತ ಏನಂದ್ರೆ, ಅಲ್ಲಿ ನೋಡಿ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರ ಆತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಅಂದ್ರೆ ಆತನು ಶಕ್ತಿಯುಳ್ಳಂತ ದೇವರಾಗಿದ್ದಾನೆ, ಆತನು ವ್ಯಕ್ತಿಯಾಗಿದ್ದಾನೆ ಮಾತ್ರವಲ್ಲ, ಆತನು ದೇವರಾಗಿದ್ದಾನೆ. ತಂದೆಯಾದ ದೇವರು, ಮಗನಾದ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನಂತ ದೇವರು, ಅವರು ತ್ರಯೇಕನಾಗಿ ದೇವರು ಸೃಷ್ಟಿಯ ಆತನು ಸಹಕರಿಸುತ್ತಿದ್ದಾನೆ. ಪವಿತ್ರಾತ್ಮನು ದೇವರೊಂದಿಗೆ, ಮಗನಾದ ಯೇಸು ಕ್ರಿಸ್ತನೊಂದಿಗೆ ಸೃಷ್ಟಿಯ ಎಲ್ಲಾ ಕಾರ್ಯಗಳಲ್ಲಿ ಆತನು ಭಾಗವಹಿಸಿ ಎಲ್ಲವನ್ನು ಅಂದವಾಗಿ ಚಂದವಾಗಿ ದೇವರು ಸೃಷ್ಟಿ ಮಾಡಿದನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಕಲಿತೇವೆ. ಅಂದ ಪವಿತ್ರಾತ್ಮ ದೈವತ್ವವನ್ನು ಅಭ್ಯಾಸ ಮಾಡುವಾಗ ಆತನ ಶಕ್ತಿಯನ್ನು ನಾವು ಕಾಣ್ತೇವೆ. ಉದಾಹರಣೆಗಾಗಿ ಸಂಸೋನ್ನ ಜೀವಿತ ನಮಗೆ ಒಂದು ಮಾದರಿಯಾಗಿದೆ. ನ್ಯಾಯಸ್ಥಾಪಕರ ಪುಸ್ತಕ 14:6, ಜಡ್ಜಸ್ chapter 14:6, ಅಲ್ಲಿ ನೋಡ್ತೇವೆ, ಯಹೋವನ ಆತ್ಮನು ಸಂಸೋನ್ನ ಮೇಲೆ ಬಂದಾಗ
ಅವನು ತನ್ನ ಎದುರಿಗೆ ಬಂದ ಪ್ರಾಯಸಿಂಹವನ್ನು ಕೈಯಲ್ಲಿ ಏನು ಇಲ್ಲದಿದ್ದರೂ ಹೋತ ಮರಿಯನ್ನು ಎಂಬಂತೆ ಸೀಳಿಬಿಟ್ಟ. ನೋಡಿ ಸಂಸೋನ ಜೀವಿತ, ಸಂಸೋನ್ ಹೋಗ್ತಾ ಇದ್ದಾನೆ, ಪ್ರಯಾಣ ಮಾಡ್ತಾನೆ, ಆಗ ಒಂದು ಸಿಂಹ ಬರ್ತದೆ, ಅವನ ಕೈಯಲ್ಲಿ ಏನಿಲ್ಲ, ಅದ ಆದ್ರೆ ದೇವರ ಆತ್ಮನು ಬಂದಾಗ ಆತನು ಹೋತದ ಮರಿಯನ್ನು ಎಂಬಂತೆ ಆತನು ಸೀಳಿ ಹಾಕ್ತಾನೆ. ಇದು ದೇವರ ಒಂದು ಶಕ್ತಿಯನ್ನು ನಾವು ನೋಡ್ತೇವೆ. ಪರಿಶುದ್ಧಾತ್ಮನು ಶಕ್ತಿಯಾಗಿದ್ದಾನೆ. ಆದ್ರಿಂದ ಆ ಒಂದು ಶಕ್ತಿಯಿಂದ ಆತನು ಆ ಸಿಂಹವನ್ನು ಸೀಳಿ ಬಿಡುದನ್ನು ನೋಡ್ತೇವೆ. ಮತ್ತೊಂದು ಸಾರಿ ಸಂಸೋನನ್ನು ಫಿಲಿಸ್ಟರ್ ಹಿಡಿತಾರೆ, ಎರಡು ಹೊಸ ಹಗ್ಗಗಳಿಂದ ಕಟ್ಟಿ ಹಾಕ್ತಾರೆ, ಕೈಗಳಿಗೆ ಸರಪಣಿಗಳನ್ನು ಕಟ್ಟಿ ಅವರನ್ನು ಫಿಲಿಸ್ಟರು ಬಂಧಿಸ್ತಾರೆ. ಆದ್ರೆ ದೇವರಾತ್ಮನು ಬಂದಾಗ ಆತನು ಕೈಗೆ ಕಟ್ಟಿದಂತ ಹೊಸ ಹಗ್ಗಗಳನ್ನು ಆತನು ಕಿತ್ತು ಹಾಕ್ತಾನೆ, ಬೇಡಿಗಳನ್ನು ಆತನು ಮುರಿದು ಹಾಕ್ತಾನೆ. ಬೇರೆ ದೇವರಾತ್ಮನು ಬಂದಾಗ ಸಂಸೋನ್ ಜೀವಿತದಲ್ಲಿ ಒಂದು ವಿಶೇಷವಾದ ಶಕ್ತಿಯು ಅಡಕವಾಗಿತ್ತು. ಮತ್ತೊಂದು ಆವೃತ್ತಿ ನಾವು ನೋಡ್ತೇವೆ, ಅಲ್ಲಿ ಆತನ ಕೈಗೆ ಸುತ್ತಲೂ ಹಗ್ಗಗಳು ಸೆಣಬಿನ ಹಾಗೆ ಆದವು, ಮತ್ತು ಒಂದು ಕತ್ತೆಯ ದವಡೆಯಿಂದ ಸುಮಾರು ಫಿಲಿಸ್ಟರನ್ನು 1000 ಜನರನ್ನು ಆತನು ಸಾಯಿಸ್ತಾನೆ. ದೇವರ ಆತ್ಮನು ಮಾಡುವಂತ ಆ ಶಕ್ತಿಯ ಕಾರ್ಯ, ಫಿಲಿಸ್ಟರನ್ನು ಸಾಯಿಸುವಂತ ಆ ಒಂದು ಶಕ್ತಿ ಸಂಸೋನ್ನಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ದಾವಿದನ ಜೀವಿತ ಮತ್ತು ಅನೇಕ ಭಕ್ತರ ಪ್ರವಾದಿಗಳ ಜೀವಿತದಲ್ಲಿ ದೇವರಾತ್ಮನ ಅನೇಕ ಸಾಹಸಗಳನ್ನು, ಅನೇಕ ಮಹತ್ತಾದ ಶಕ್ತಿಯನ್ನು ಮಾಡಿದನ್ನು ನಾವು ಪವಿತ್ರಾತ್ಮನಿಗೆ ಆ ಶಕ್ತಿಗೆ ಉದಾಹರಣೆಯಾಗಿ ಇರುವುದನ್ನು ನಾವು ನೋಡ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಐತ್ಯಬದ ಕಂಚುಕಿ ದೀಕ್ಷಾಸ್ನಾನ ಮಾಡಿಸ್ಕೊಂಡು ನೀರಿಂದ ಮೇಲಕ್ಕೆ ಬರ್ತಾನೆ. ಫಿಲಿಪ್ಪನು ದೀಕ್ಷಾಸನ ಕೊಡ್ತಾನೆ, ಇಬ್ಬರು ನೀರಲ್ಲಿ ಮುಳುಗಿ ದೀಕ್ಷಾಸನ ತಗೊಳ್ತಾರೆ, ಆಮೇಲೆ ಇಬ್ಬರು ಮೇಲೆ ಬರ್ತಾರೆ. ತರುವಾಯ ಕರ್ತನ ಆತ್ಮನು ಫಿಲಿಪ್ಪನನ್ನು ಎತ್ತಿಕೊಂಡನು ಹೋದನೆಂಬುದಾಗಿ ನೋಡ್ತೇವೆ. ಕರ್ತನ ಆತ್ಮನು ಫಿಲಿಪ್ಪನನ್ನು ಎತ್ತಿಕೊಂಡು ಹೋದನೆಂಬುದಾಗಿ ಓದ್ತೇವೆ. ಅಂದ್ರೆ ದೇವರ ಶಕ್ತಿ ಫಿಲಿಪ್ಪನನ್ನು ಎತ್ತಿಕೊಂಡು ಹೋದನೆಂಬುದಾಗಿ ನೋಡ್ತೇವೆ. ಅದೇ ರೀತಿಯಲ್ಲಿ ಪ್ರಿಯರೇ, ಒಬ್ಬ ಪಾಪಿಯು ಪಾಪದ ಬಂಧನದಿಂದ ಬಿಡುಗಡೆ ಹೊಂದಿದ ಮೇಲೆ ಅದು ರಕ್ಷಿಸಲ್ಪಟ್ಟವನಾಗಿ ಕರ್ತನಿಗಾಗಿ ಜೀವಿಸುವ ಹಾಗೆ ಬಲಪಡಿಸುವ ಆತನು ದೇವರಾತ್ಮನಾಗಿದೆ. ಪಾಪದ ದಾಸತ್ವವನ್ನು ಬಿಡಿಸ್ತಾನೆ, ಪಾಪದ ದುರಭ್ಯಾಸಗಳಿಂದ ಬಿಡುಗಡೆ ಮಾಡ್ತಾನೆ, ಒಬ್ಬ ಹೊಸ ಮನುಷ್ಯನನ್ನಾಗಿ ಮಾಡ್ತಾನೆ. ಅದು ಪವಿತ್ರಾತ್ಮನ ಕೆಲಸ. ಪವಿತ್ರಾತ್ಮ ಎಲ್ಲ ದುಶ್ಚಟವನ್ನು ತೆಗೆದು ಪಾಪಗೆ ದಾಸತ್ವದಲ್ಲಿದ್ದಂತ ಎಲ್ಲ ಶಕ್ತಿಯನ್ನು ನಿವಾರಿಸಿ ಒಬ್ಬ ನೂತನ ವ್ಯಕ್ತಿಯನ್ನಾಗಿ ಮಾಡ್ತಾನೆ. ಇದು ದೇವರಾತ್ಮನ ಶಕ್ತಿಯಾಗಿದೆ. ಕಳೆದ 20 ಶತಮಾನಗಳಲ್ಲಿ ಕ್ರಿಸ್ತನ ಸಭೆಯನ್ನು ನಾಶ ಮಾಡಲು ಈ ಲೋಕದ ಮಹಾನ್ ವ್ಯಕ್ತಿಗಳು ಸೈತಾನ ದುಷ್ಟ ಶಕ್ತಿಗೆ ಒಳಗಾಗಿ ಪ್ರಯಾಸ ಪಟ್ಟರು. ನಿಜವಾದ ದೇವರ ಸೇವಕರು, ಸತ್ಯ ಸುವಾರ್ಥಿಕರು, ಸಂಪೂರ್ಣವಾಗಿ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟವರು ಅವೆಲ್ಲವನ್ನು ಜಯಿಸಿ ಜಯಶಾಲಿಯಾಗಿ ಅವರು ಜೀವಿಸಿದ್ರು. ಕ್ರೈಸ್ತ ಸಭೆಯನ್ನು ಹಾಳು ಮಾಡ್ಬೇಕು, ಕ್ರೈಸ್ತರು ಈ ಲೋಕದಲ್ಲಿ ಇರಬಾರ್ದು, ಕ್ರೈಸ್ತರನ್ನು ನಾಶ ಮಾಡ್ಬೇಕೆಂಬುದಾಗಿ ಅನೇಕ ಮಹಾನ್ ಮಹಾನ್ ವ್ಯಕ್ತಿಗಳು ಪ್ರಯಾಸ ಪಟ್ಟರು. ಆದ್ರೆ ದೇವರಾತ್ಮನ ಶಕ್ತಿ ಅವರೆಲ್ಲ ಬಲವನ್ನು ಮುರಿದು ಹಾಕಿತು ಎಂಬುದಾಗಿ ನೋಡ್ತೇವೆ. ಮತ್ತಾಯನ ಬರೆಸುವಾರ್ತೆ 16:18 ಮ್ಯಾಥ್ಯೂ ಗಾಸ್ಪಲ್ chapter 16:18 ಅಲ್ಲಿ ನೋಡ್ತೇವೆ, ನೀನು ಪೇತ್ರನು ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ತೀರಿ, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರ. ದೇವರ ನಾಮಕ್ಕೆ ಸ್ತೋತ್ರ. ಕರ್ತನಾದ ಯೇಸುಕ್ರಿಸ್ತನ ಮೇಲೆ ಕಟ್ಟಲ್ಪಟ್ಟ ಸಭೆಯನ್ನು ಯಾರು ಕೂಡ ಹಾಳು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಯಾರು ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪಾತಾಳ ಲೋಕದ ಶಕ್ತಿಯ, ಸೈತಾನ ಶಕ್ತಿಯನ್ನು ಜಯಿಸುವಂತ ಪವಿತ್ರಾತ್ಮನ ಬಲದಿಂದ ದೇವರು ಇಲ್ಲಿವರೆಗೆ ನಡೆಸಿಕೊಂಡು ಬಂದಿದ್ದಾನೆ. ಅನೇಕ ಸೇವಕರನ್ನ ಕರ್ತನು ಎಬ್ಬಿಸಿದ್ದಾನೆ, ಅನೇಕರನ್ನು ಆತನು ಉಪಯೋಗಿಸಿ ಅನೇಕ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಸಭೆಯು ಸ್ಥಾಪಿಸುವಂತೆ ಕರ್ತನು ಸಹಾಯ ಮಾಡಿದನು. ಸಭೆ ಎಂಬುದಾಗಿ ಹೇಳುವಾಗ ಕಟ್ಟಡ ಅಲ್ಲ, ಕಟ್ಟಡದ ಜನ ಇಲ್ಲದ್ರೂ ಪರವಾಗಿಲ್ಲ, ಆದರೆ ದೇವರು ತನ್ನ ಸಭೆಯನ್ನು ರಕ್ಷಿಸಿ ಅನೇಕ ಆತ್ಮಗಳನ್ನು ಗೆದ್ದುಕೊಂಡು ಸುವಾರ್ತೆ ಮೂಲಕ
ಅವರು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಚದರಿ ಹೋಗಿ ಅವರು ಕರ್ತನ ಸಾಕ್ಷಿಗಳಾಗಿ ನಿಂತರು. ಒಂದನೇ ಯೋಹಾನ 4:4 ಫಸ್ಟ್ ಜಾನ್ 4:4 ಅಲ್ಲಿ ನೋಡ್ತೇವೆ, ಲೋಕದಲ್ಲಿ ಇರುವವನಿಗಿಂತಲೂ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ ಅಥವಾ ದೊಡ್ಡವನಾಗಿದ್ದಾನೆ. ಲೋಕದಲ್ಲಿರುವಂತ ಎಲ್ಲಾ ದುಷ್ಟ ಶಕ್ತಿಗಿಂತ ನಮ್ಮಲ್ಲಿ ವಾಸ ಮಾಡಿದಂತ ಕರ್ತನು, ಆ ಪರಿಶುದ್ಧಾತ್ಮನು ಎಲ್ಲಕ್ಕಿಂತಲೂ ಹೆಚ್ಚಿನವನಾಗಿದ್ದಾನೆ. ಹಿ ಈಸ್ ಸ್ಟ್ರಾಂಗ್, ಆತನು ಶಕ್ತಿಯ ಉಳ್ಳವನು ಅಂತ ಆಗಿದ್ದಾನೆ. ಆತನು ಪರಾಕ್ರಮಿಯಾಗಿ ಆದಂತ ದೇವರು. ಕರ್ತನಾದ ಯೇಸು ಕ್ರಿಸ್ತನಿಗೆ ಇರುವಂತಹ 5 ಪ್ರಾಮುಖ್ಯತೆ ಹೆಸರು: ಆತನ ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮಿಯ ದೇವರು, ನಿತ್ಯನಾದ ತಂದೆ, ಸಮಾಧಾನದ. ಆತನು ಪರಾಕ್ರಮಿಯಾದಂತ ದೇವರು, ಪರಿಶುದ್ಧಾತ್ಮನು ದೇವರಾಗಿದ್ದಾನೆ. ಪರಿಶುದ್ಧಾತ್ಮನ ಶಕ್ತಿಯನ್ನು ಕುರಿತು ನಾವು ಧ್ಯಾನ ಮಾಡ್ತೇವೆ. ಆದ್ರೆ ಪರಿಶುದ್ಧಾತ್ಮನು ಪರಾಕ್ರಮಿಯಾದಂತ ದೇವರಾಗಿದ್ದಾನೆ ಎಂಬುದನ್ನು ನಾವು ಎಂದಿಗೂ ಮರಿಬಾರದು. ಇವತ್ತು ದೇವರ ಸಭೆಯನ್ನು ಅಥವಾ ದೇವರ ವಾಕ್ಯ ಹಾಳು ಮಾಡೋದಕ್ಕಾಗಿ ಅನೇಕ ಜನರು ಪ್ರಯಾಸ ಪಟ್ಟರು ಕೂಡ ಅದನ್ನು ನಾಶ ಮಾಡಲಿಕ್ಕೆ ಆಗಲಿಲ್ಲ. ಇಡೀ ಪ್ರಪಂಚಕ್ಕೆ ಇವತ್ತು ದೇವರು ತನ್ನ ಆತ್ಮನ ಮೂಲಕ ಕಾರ್ಯವನ್ನು ಮಾಡುತ್ತಾ ಅನೇಕ ಸ್ಥಳಗಳಲ್ಲಿ ಆತನು ಸೇವೆಯನ್ನು ಮುಂದುವರಿಸ್ತಾ ಬರುವಂತವನಾಗಿದ್ದಾನೆ. ನಮಗೆಲ್ಲರಿಗೆ ಪರಿಚಯ ಉಳ್ಳಂತ ಒಂದು ಕಾರ್ಯ ಏನಂದ್ರೆ, ಒರಿಸ್ಸಾದಲ್ಲಿ ದೇವರ ಸೇವಕರಂತ ಗ್ರಾಮ್ ಸ್ಟೈನ್ ಮತ್ತು ಅವರ ಇಬ್ಬರು ಮಕ್ಕಳು ಅವರನ್ನು ವ್ಯಾನ್ ನಲ್ಲಿ ಅನೇಕ ವಿರೋಧಿಗಳು ಅವರ ಸುಟ್ಟು ಹಾಕಿದರು. ಗ್ರಾಮ್ ಸ್ಟೈನ್ ಮತ್ತು ಅವರ ಇಬ್ಬರು ಮಕ್ಕಳು ಆ ವ್ಯಾನ್ ಒಳಗೆ ಅವರು ಪ್ರಾಣ ಬಿಟ್ಟರು ಕೂಡ ಅವರು ಕರ್ತನ ಬಳಿಗೆ ಒಯ್ಯಲ್ಪಟ್ಟರು. ಆದ್ರೆ ಇವತ್ತು ಅವರ ಧರ್ಮ ಪತ್ನಿ ಒರಿಸದಲ್ಲಿದ್ದುಕೊಂಡು ಅನೇಕ ರೀತಿಯಲ್ಲಿ ಸೇವೆಯಲ್ಲಿ ಅವರು ತಮ್ಮ ತೊಡಗಿಸಿಕೊಂಡು ಅಲ್ಲಿ ಅನೇಕ ರೀತಿಯ ವಿಶೇಷವಾದ ಸೇವೆ ನಡೀತಾ ಇದೆ ಮತ್ತು ಅಲ್ಲಿ ಅನೇಕ ಸಭೆಗಳು ಕೂಡ ಹೆಚ್ಚಾಗಿವೆ ಎಂಬುದಾಗಿ ಒಬ್ಬರು ಸಾಕ್ಷಿ ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರ. ಒಬ್ಬರ ಪ್ರಾಣವು ಕರ್ತನಿಗಾಗಿ ಹೋಗು ಅವರು ಪ್ರಾಣ ಬಿಡುವಾಗ ಅನೇಕ ಸಭೆಗಳು ಅಲ್ಲಿ ಉದ್ಭವ ಆಗ್ತದೆ, ಅನೇಕ ಸೇವೆ ಅಭಿವೃದ್ಧಿ ಆಗ್ತದೆ. ದೇವರ ವಾಕ್ಯಕ್ಕೆ ಬಂಧನ ಇಲ್ಲ. ಪರಿಶುದ್ಧಾತ್ಮನು ಶಕ್ತಿಯುಳ್ಳಂತವನು, ಆತನು ಅದ್ಭುತವಾದ ರೀತಿಯಲ್ಲಿ ಆತನು ಕಾರ್ಯವನ್ನು ಮಾಡುವ ಆತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ನಾವು 15ನೇ ಶತಮಾನದಲ್ಲಿ ನೋಡ್ತೇವೆ ಮಾರ್ಟಿನ್ ಲೂಥರ್, ಜಾನ್ ವಿಕ್ಲಿಫ್, ಡೇವಿಡ್ ವಿಲಿಯಮ್ಸ್, ಇನ್ನು ಅನೇಕ ಭಕ್ತರನ್ನು ದೇವರು ಎಬ್ಬಿಸಿದ, ಪವಿತ್ರಾತ್ಮನಿಂದ ಅವರನ್ನು ಭರಿತರನ್ನಾಗಿ ಮಾಡಿದ. ಇಡೀ ಪ್ರಪಂಚಕ್ಕೆ ಆ ಸುವಾರ್ತೆ ಸಾರಲ್ಪಟ್ಟಿತ್ತು, ಸತ್ಯವೇದ ಹಂಚಲ್ಪಟ್ಟಿತ್ತು, ಬೈಬಲ್ ಪ್ರಿಂಟ್ ಆಯ್ತು. ಇವತ್ತು ಪ್ರಪಂಚದಲ್ಲಿ ಅವರ ಒಂದು ಸೇವೆಯ ಪ್ರಯಾಸದ ಮೂಲಕ ಇವತ್ತು ಇಡೀ ವಿಶ್ವದಲ್ಲಿ ದೇವರ ವಾಕ್ಯ ಅದು ಹಬ್ಬುತ್ತಾ ದೇವರ ವಾಕ್ಯ ಇತರ ಸ್ಥಳಗಳಲ್ಲಿ ಪ್ರಸರಿಸಲ್ಪಡ್ತಾ ಬಂತೆಂಬುದಾಗಿ ನೋಡ್ತೇವೆ. ಮತ್ತು ರಷ್ಯಾದ ವಿಷಯದಲ್ಲಿ, ರಷ್ಯಾ ಒಂದು ದೊಡ್ಡ ಒಂದು ಕಮ್ಯುನಿಸ್ಟ್ ಕಂಟ್ರಿ. ಲೆನಿನ್ ಆತನ ದೊಡ್ಡ ಒಂದು ದೊಡ್ಡ ಒಬ್ಬ ಗಣ್ಯ ವ್ಯಕ್ತಿ. ಆ ಕಮ್ಯುನಿಸ್ಟ್ ನಲ್ಲಿ ಅವರು ದೇವರನ್ನು ದೇವರ ಮೇಲೆ ಅವರಿಗೆ ಭಕ್ತಿ ಇಲ್ಲ, ದೇವರನ್ನು ಅವರು ನಂಬುದಿಲ್ಲ. ಆದ್ರೆ ದೇವರ ಮಹಾಕೃಪೆ, ದೇವರು ಆ ರಷ್ಯಾವನ್ನು ಮಾರ್ಪಡಿಸಿ, ಆ ಕಮ್ಯುನಿಸ್ಟ್ ರಾಜ್ಯವನ್ನು ಮಾರ್ಪಡಿಸಿ ಅಲ್ಲಿ ಅನೇಕ ಲಕ್ಷಾಂತರ ಬೈಬಲ್ ರಷ್ಯಾ ದೇಶಕ್ಕೆ ಅಲ್ಲಿ ರವಾನಿಸಲ್ಪಟ್ಟಿತ್ತು. ರಷ್ಯಾದಲ್ಲಿ ಸುವಾರ್ತೆ ಸಾರಲ್ಪಟ್ಟಿತ್ತು, ಬೈಬಲ್ ಹಂಚಲ್ಪಟ್ಟಿತ್ತು ಮತ್ತು ಗಿದ್ಯೋನ್ ಬೈಬಲ್ ಕೂಡ ಇಡೀ ಪ್ರಪಂಚಕ್ಕೆ ಆ ಸಂಸ್ಥೆಯವರು ಸೇವೆ ಮಾಡಿ ಅವರು ಗಿದ್ಯೋನ್ ಸಂಸ್ಥೆ ಮೂಲಕ ಸುವಾರ್ತೆ ಸಾರಲ್ಪಟ್ಟಿದ್ದು ಅನೇಕರು ಸುವಾರ್ತೆಯನ್ನು ಓದಿ ದೇವರ ವಾಕ್ಯವನ್ನು ಸತ್ಯವನ್ನು ಗ್ರಹಿಸಿಕೊಂಡು ಸಭೆಗಳು ಎದ್ದೇಳುವಂತೆ ಕರ್ತನು ಸಹಾಯ ಮಾಡಿ. ಬಿಲ್ಲಿ ಗ್ರಾಮ್, ಡಾಕ್ಟರ್ ಬಿಲ್ಲಿ ಗ್ರಾಮ್ ಅವರು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವರಾಗಿ ಅವರು ಅಮೆರಿಕ ಹಾಗೂ ಇಡೀ ಪ್ರಪಂಚದಲ್ಲಿ ಅನೇಕ ಲಕ್ಷಾಂತರ ಜನರನ್ನು ಕರ್ತನ ಬಳಿಗೆ ನಡೆಸಿದ್ರು. ಇದು ಪವಿತ್ರಾತ್ಮನ ಶಕ್ತಿಯಾಗಿದೆ. ನಾವು ನೆನೆಸಬಹುದು ಪವಿತ್ರಾತ್ಮನ ಬಲ, ಪವಿತ್ರಾತ್ಮನ ಶಕ್ತಿ ಅದು ಅನೇಕರನ್ನು ಮಾರ್ಪಾಟು ಮಾಡ್ಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ನಾವು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಡಿ ಎಲ್ ಮೂಡಿ ಅವರು ಅಮೆರಿಕದಲ್ಲಿ ದೊಡ್ಡ ಒಬ್ಬ ಪ್ರಸಂಗಿ. ನಾವು ಅವರ ಆ ಒಂದು ಸೆಂಟ್ರಿಗೆ ಹೋಗಿದ್ದೆವು, ಡಿ ಎಲ್ ಮೂಡಿಯ ದೊಡ್ಡ ಒಂದು ಚರ್ಚ್ಗೆ ನಾವು ಹೋಗಿದ್ದೆವು. ಬಹಳ ಸುಂದರವಾದಂತ ದೇವಾಲಯ, ಸುಂದರವಾದಂತ ಕಟ್ಟಡ, ಬೈಬಲ್ ಸ್ಕೂಲ್ ಇದೆ, ಲೂಥರನ್ ಬೈಬಲ್ ಸ್ಕೂಲ್ ಇದೆ, ಬೇಕಾದಷ್ಟು ಬಿಲ್ಲಿ ಗ್ರಾಮ್ ಸೆಂಟರ್ ಇದೆ. ಎಲ್ಲವುಗಳಲ್ಲಿ ಕೂಡ ದೇವರಾತ್ಮನು ಅನೇಕ ಸ್ಥಳಗಳಲ್ಲಿ ತನ್ನ ಸೇವಕರನ್ನು ಉಪಯೋಗಿಸಿ ಅನೇಕ ಮಹತ್ವದ ಅಂತ ಕಾರ್ಯವನ್ನು ಆ ದೇವರು
ಆ ಪಟ್ಟಣದಲ್ಲಿ ಮಾಡಿದರು. ಇವತ್ತು ಭಾರತ ದೇಶ, ಈ ನಾರ್ತ್ ಇಂಡಿಯಾ, ಬೇರೆ ಬೇರೆ ಸ್ಥಳಗಳಲ್ಲಿ ಇವತ್ತು ಸುವಾರ್ತೆ ಸಾರಿ ಅನೇಕರು ಕರ್ತನಾದ ಯೇಸುಕ್ರಿಸ್ತನನ್ನು ಕಂಡುಕೊಳ್ತಿರುವಂಥದ್ದು ಪವಿತ್ರಾತ್ಮನ ಶಕ್ತಿಯ ಕಾರ್ಯ ಎಂಬುದನ್ನು ನಾವು ನೋಡ್ತೇವೆ. ಪವಿತ್ರಾತ್ಮನು ಶಕ್ತಿಯಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಪವಿತ್ರಾತ್ಮನ ಒಂದು ಶಕ್ತಿ, ಅದು ಸುಮ್ಮನೆ ತಣ್ಣಗಾಗಿರುವಂತಲ್ಲ. ಪವಿತ್ರಾತ್ಮ ಭರಿತರಾಗಿರುವಾಗ ಅವರು ಇತರಿಗೆ ಅವರು ಸಾಕ್ಷೀಕರಿಸುವಂತವರಾಗಿದ್ದಾರೆ. ಎರಡನೇದಾಗಿ ನಾವು ನೋಡುವಂತ ಅಂಶ ಪವಿತ್ರಾತ್ಮನ ಜ್ಞಾನ. ಪವಿತ್ರಾತ್ಮನ ಜ್ಞಾನವನ್ನು ನೋಡ್ತೇವೆ. ದ ಹೋಲಿ ಸ್ಪಿರಿಟ್ ಈಸ್ ನಾಲೆಜ್ ಅಂಡ್ ವಿಸ್ಡಮ್. ಪವಿತ್ರಾತ್ಮನು ಜ್ಞಾನ ಉಳ್ಳಂತವನು. ಆದ್ರಿಂದ ಇವತ್ತು ಸೃಷ್ಟಿಯ ಕಾರ್ಯಗಳಲ್ಲಿ ಭಾಗವಹಿಸಿದ ಪವಿತ್ರಾತ್ಮನ ಜ್ಞಾನವನ್ನು ನಾವು ನೋಡ್ತೇವೆ. ದೇವರು ಎಲ್ಲವನ್ನು ಸುಂದರವಾಗಿ ಸೃಷ್ಟಿ ಮಾಡಿದ. ತಂದೆ, ಮಗ, ಪರಿಶುದ್ಧಾತ್ಮನು, ತ್ರಯೇಕನಾದ ದೇವರು ಸೃಷ್ಟಿಯ ಕಾರ್ಯದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಾದಿಗಳು, ಗಗನವನ್ನು, ಸಕಲ ಚರಾಚರವಾದನು, ಸಮುದ್ರವನ್ನು, ಎಲ್ಲವನ್ನು ಕೂಡ ದೇವರು ಸುಂದರವಾಗಿ ಆತನು ಸೃಷ್ಟಿ ಮಾಡಿದ. ಯಾಕಂದ್ರೆ ಆತನು ಜ್ಞಾನವುಳ್ಳಂತ ದೇವರು. ಇವತ್ತು ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಇವತ್ತು ದೇವರು, ದೇವರಾತ್ಮನು ಜ್ಞಾನವುಳ್ಳಂತವನಾಗಿದ್ದಾನೆ. ಆದ್ದರಿಂದ ದೇವರ ಜ್ಞಾನದಲ್ಲಿ ಇವತ್ತು ನಡೆಸುವಂತ ವಿಶೇಷವಾದಂತ ಎರಡು ವಚನ ನನ್ನ ನೆನಪಿಗೆ ಬರ್ತದೆ. ಯೆರೆಮೀಯನ ಪ್ರವಾದನ ಗ್ರಂಥ 10:12 ಯೆರೆಮೀಯನ ಪ್ರವಾದನ ಗ್ರಂಥ 10:12 ಆತನು ತನ್ನ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ, ತನ್ನ ಜ್ಞಾನದಿಂದ ಲೋಕವನ್ನು ಸ್ಥಾಪಿಸಿ, ತನ್ನ ವಿವೇಕದಿಂದ ಆಕಾಶ ಮಂಡಲವನ್ನು ಹರಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಶಕ್ತಿ, ದೇವರ ಜ್ಞಾನ ಈ ಭೂಮ್ಯಾಕಾಶ ನಿರ್ಮಿಸಿ ಆತನು ತನ್ನ ವಿವೇಕದಿಂದ ಈ ಆಕಾಶ ಮಂಡಲವನ್ನು ಆತನು ಹರಡಿದ್ದಾನೆ. ದೇವರ ನಾಮ ಸ್ತೋತ್ರ ಸಲ್ಲಿಸುವ. ಯಾಕಂದ್ರೆ ದೇವರಾತ್ಮನು ಆತನು ಜ್ಞಾನ ಉಳ್ಳಂತವನು. ತಂದೆಯಾದ ದೇವರೊಂದಿಗೆ, ಮಗನಾದ ಯೇಸುಕ್ರಿಸ್ತನೊಂದಿಗೆ ಸಹಕರಿಸಿ ಇಡೀ ವಿಶ್ವವನ್ನೇ ಆತನು ಜ್ಞಾನದಿಂದ ನಿರ್ಮಿಸಿದ್ದಾನೆ. ತಕ್ಕ ಕಾಲದಲ್ಲಿ ಬೇಸಿಗೆಕಾಲ, ಮಳೆಗಾಲ, ಚಳಿಗಾಲವನ್ನು ಆತನು ಉಂಟು ಮಾಡಿದ್ದಾನೆ. ಅಂದ ದೇವರು ಜ್ಞಾನ ನಿಧಿಯಾದಂತ ದೇವರಾಗಿದ್ದಾರೆ. Romans 11:33 ರೋಮಾಪುರದವರಿಗೆ ಬರೆದ ಪತ್ರಿಕೆ 11:13 ಆಹಾ, ದೇವರ ಐಶ್ವರ್ಯ, ದೇವರ ಜ್ಞಾನ, ದೇವರ ವಿವೇಕ ಎಷ್ಟೋ ಅಗಾಧವಾದದ್ದು. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳನ್ನು ಕಂಡುಹಿಡಿಯೋದಕ್ಕೆ ಎಷ್ಟೋ ಅಸಾಧ್ಯ. ಪ್ರೇರೆ, ಇಲ್ಲಿ ನಾವು ನೋಡುವಂತ ಪ್ರಾಮುಖ್ಯ ಅಂಶ ಪೌಲನ್ನು ವರ್ಣಿಸ್ತಾನೆ. ದೇವರ ಐಶ್ವರ್ಯ, ದೇವರ ಜ್ಞಾನ, ವಿವೇಕ ಎಷ್ಟೋ ಅಗಾಧವಾದದ್ದು. ಅದು ಪರಿಶೋಧನೆಗೆ ಅದು ಅಷ್ಟೋ ಅಗಮ್ಯವಾದದ್ದು. ಬೇರೆ ದೇವರ ಜ್ಞಾನವನ್ನು ನಮ್ಮ ಮಾನುಷಿಕ ಯೋಚನೆಯಿಂದ ಅರ್ಥ ಮಾಡಿಕೊಳ್ಳಿ ಸಾಧ್ಯ ಅಲ್ಲ. ದೇವರ ಜ್ಞಾನವನ್ನು ನಾವು ನಮ್ಮ ಸ್ವಂತ ಬುದ್ಧಿಯಿಂದ ಅಥವಾ ಈ ಲೋಕದಿಂದ ಉಂಟಾಗುವಂತ ಜ್ಞಾನದಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಲ್ಲ. ಆದ್ರೆ ದೇವರ ಆತ್ಮನ ಮೂಲಕ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ನಾವು ಕೀರ್ತನೆಗಳಲ್ಲಿ 18:34 ನೋಡ್ತೇವೆ. ದ ಸಾಮ್ 18:34 ಅಲ್ಲಿ ನಾವು ನೋಡ್ತೇವೆ, ದಾವಿದನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಿದವನು ಯಹೋವನೇ. ಇದೆಲ್ಲವೂ ಪವಿತ್ರಾತ್ಮನಿಂದ ಸಾಧ್ಯ. ದಾವಿದನು ಪರಾಕ್ರಮಶಾಲಿಯಾದ, ಅವನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಿದವನು ಪವಿತ್ರಾತ್ಮ ತಾನೇ. ಅದ ಇದು ಆ ದೇವರಾತ್ಮನ ಮೂಲಕ ಜ್ಞಾನವನ್ನು ಹೊಂದಿದಂತ ಅನೇಕ ಭಕ್ತರ ಚರಿತೆ. ಮತ್ತು ಸೃಷ್ಟಿಯ ಆ ಸೌಂದರ್ಯ, ಗಗನಮಂಡಲ, ಸಮುದ್ರದ ತಾಳ, ಇದೆಲ್ಲವೂ ದೇವರ ಜ್ಞಾನದ ಆ ಒಂದು ಕಾರ್ಯವೇ ಆಗಿದೆ ಎಂಬುದನ್ನು ಪರಿಶುದ್ಧಾತ್ಮನು ನಮಗೆ ತಿಳಿಸುವ ಆತನಾಗಿದ್ದಾನೆ. 2 Peter 1:20-21 ನಾವು ಓದೋಣ. 2 Peter 1:20-21 ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವೂ ಕೇವಲ ಮಾನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲ ಅಲ್ಲವೆಂದು ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕು. ಯಾಕಂದ್ರೆ ಯಾವ ಪ್ರವಾದನೆಯೂ ಎಂದೂ ಮನುಷ್ಯರ ಕೈ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಅವರು ಮಾತನಾಡಿದರು. ಸತ್ಯವೇದದಲ್ಲಿ ಕಾಣುವಂತ ಪ್ರವಾದನೆಗಳು ಪವಿತ್ರಾತ್ಮ ಪ್ರೇರಿತವಾದ ಭಕ್ತರಿಂದ ಬರೆಯಲ್ಪಟ್ಟಂತ ಒಂದು ಗ್ರಂಥವಾಗಿದೆ.
ಮತ್ತು ಭೂಲೋಕದ ರಾಷ್ಟ್ರದ ಚರಿತ್ರೆಯಲ್ಲಿ ಹಾಗೂ ಇಸ್ರಾಯೇಲ್ ಚರಿತ್ರೆಯಲ್ಲಿ ಪವಿತ್ರಾತ್ಮನು ಈ ಎಲ್ಲಾ ವಿಷಯಗಳನ್ನು ಆತ ಮುಂತಿಳಿಸಿದ್ದಾನೆ. ಅದನ್ನೇ ಪೇತ್ರ ಹೇಳ್ತಾನೆ, ಶಾಸ್ತ್ರದಲ್ಲಿರುವಂತಹ ಪ್ರವಾದನ ವಾಕ್ಯ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದು ಅಲ್ಲ ಎಂಬುದನ್ನು ನಾವು ನೋಡ್ತೇವೆ. ಎಲ್ಲ ಪ್ರವಾದನೆಗಳು ಅದು ಮನುಷ್ಯರ ಚಿತ್ತನ್ನು ಉಂಟಾಗ್ಲಿಲ್ಲ, ಆದ್ರೆ ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು. ದೇವರಿಗೆ ಸ್ತೋತ್ರವಾಗ್ಲಿ. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಸುಮಾರು 40 ಭಕ್ತರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬರೆದಂತ ಮಾತು ಅದು ಪವಿತ್ರಾತ್ಮನ ಮೂಲಕವೇ ಆಗಿದೆ. ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮನ ಜ್ಞಾನದಿಂದ ಅವರು ಬರೆದರು. ಇವತ್ತು ನಮಗೆ ದೇವರು ತನ್ನ ವಾಕ್ಯವನ್ನು, ಸತ್ಯವೇದವನ್ನು, ಬೈಬಲ್ ಅನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಈ 66 ಪುಸ್ತಕಗಳಿರುವಂತ ಈ ಸತ್ಯವೇದ ದೇವರು ನಮಗೆ ನಮ್ಮ ಭಾಷೆಯಲ್ಲಿ, ನಮ್ಮ ಮಾತೃಭಾಷೆಯಲ್ಲಿ ದೇವರು ನಮಗೆ ಕೊಟ್ಟಿದ್ದಾನೆ. ಇದು ಪವಿತ್ರಾತ್ಮ ಪ್ರೇರಿತರಾಗಿ ಬರೆದಂತ ಮಾತನಾಡಿದಂತ ಮಾತುಗಳೇ ಆಗಿವೆ. ಇದು ಪವಿತ್ರಾತ್ಮನಿಂದ ಆದಂತ ಕಾರ್ಯ ಎಂಬುದನ್ನು ತಿಳಿಸ್ಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಮತ್ತು ಪವಿತ್ರಾತ್ಮನು ತ್ರಿಕಾಲ ಜ್ಞಾನಿಯಾಗಿದ್ದಾನೆ. ದೇವರ ಹೃದಯವನ್ನು ತಿಳಿದವನು ಪವಿತ್ರಾತ್ಮನೇ ಆಗಿದ್ದಾನೆ. ದೇವರ ಹೃದಯವನ್ನು ತಿಳಿದು ತನ್ನ ವಾಕ್ಯದ ಮೂಲಕ ದೇವರ ಹೃದಯವನ್ನು ತಿಳಿಸುವಂತ ಕಾರ್ಯ ಅದು ಪವಿತ್ರಾತ್ಮನಿಂದಲೇ ಉಂಟಾಗುವಂತದ್ದಾಗಿದೆ. ಅಪೊಸ್ತಲ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2:11 ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. 1 Corinthians 2:11, ಮನುಷ್ಯನಲ್ಲಿರುವ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ಯಾರಿಗೂ ತಿಳಿಯದು. ಹಾಗೆ ದೇವರ ಆಲೋಚನೆಗಳು ದೇವರಾತ್ಮನೇ ಹೊರತು ಬೇರೆ ಯಾರು ಗ್ರಹಿಸಲ್ಲ. ಮನುಷ್ಯನ ಹೃದಯದಲ್ಲಿರುವಂತದ್ದು ಮನುಷ್ಯನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು, ಬೇರೆಯವರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಲ್ಲ. ಅದೇ ರೀತಿಯಲ್ಲಿ ದೇವರ ಆಲೋಚನೆಗಳನ್ನು ದೇವರಾತ್ಮನೇ ಹೊರತು ಬೇರೆ ಯಾರು ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಲ್ಲಿ ಪರಿಶುದ್ಧಾತ್ಮನು ಇಲ್ಲವೋ, ಯಾರು ರಕ್ಷಿಸಲ್ಪಡ್ಲಿಲ್ಲವೋ, ಅವರು ದೇವರ ಆಲೋಚನೆಯನ್ನು, ದೇವರ ಹೃದಯದ ಉದ್ದೇಶವನ್ನು ಅವರು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಪೊಸ್ತಲ 5:3 ನಾವು ಹೀಗೆ ನೋಡ್ತೇವೆ. Acts 5:3, ಅನನ್ಯ ಮತ್ತು ಸಪ್ಪೆರಳು ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ಕರ್ತನ ಭಾಗವನ್ನು ಬಚ್ಚಿಡ್ತಾರೆ. ಆಗ ಪೇತ್ರನ್ ಹೇಳ್ತಾನೆ, ನೀನು ಯಾಕೆ ಪವಿತ್ರಾತ್ಮ ವಂಚಿಸಬೇಕೆಂಬುದಾಗಿ. ನೀನು ಮಾಡಿದ ಕಾರ್ಯ, ನೀನು ವಂಚಿಸಿದ ಕಾರ್ಯ ಅದು ಪವಿತ್ರ, ಅದು ಮನುಷ್ಯನಿಗಲ್ಲ ದೇವರಿಗೆ ವಿರುದ್ಧವಾಗಿ ಮಾಡಿದ ಕಾರ್ಯ. ನೀನು ಮಾಡಿದ ಕಾರ್ಯ ಪವಿತ್ರಾತ್ಮನ ವಂಚಿಸಬೇಕೆಂಬುದಾಗಿ ಯಾಕೆ ಇದ್ದೆ ಎಂಬುದಾಗಿ ಪೇತ್ರನ್ ಪ್ರಶ್ನೆ ಮಾಡ್ತಾನೆ. ನೀನು ವಂಚಿಸಿದ್ದು ದೇವರಿಗೆ ವಿರುದ್ಧವಾಗಿ ಮಾಡಿ, ಪವಿತ್ರಾತ್ಮನು ದೇವರಾಗಿದ್ದಾನೆ ಎಂಬುದನ್ನು ಪೇತ್ರನ ಮಾತಿನಲ್ಲಿ ನಾವು ಅರ್ಥ ಮಾಡಿಕೊಳ್ತೇವೆ. ನಾವು ಯೆಶಾಯನ ಪ್ರವಾದ ಗ್ರಂಥ 11:2 ವಚನಕ್ಕೆ ಹೋಗುವಾಗ Isaiah 11:2, ಆ ಪವಿತ್ರಾತ್ಮನ ವಿಷಯದಲ್ಲಿ ಯೆಶಾಯನ ವರ್ಣಿಸ್ತಾನೆ, ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯಹೋವನ ಭಯವನ್ನು ಹುಟ್ಟಿಸುವ ಆತ್ಮ, ಅಂತೂ ಯಹೋವನ ಆತ್ಮವೇ ನೆಲೆಗೊಂಡಿರುವುದು. ಇದು ಕ್ರಿಸ್ತನಲ್ಲಿ ನಾವು ಕಾಣ್ತೇವೆ. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಅಂಕುರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಜ್ಞಾನ ವಿವೇಕದಾಯಕ ಆತ್ಮ ಎಂಬುದಾಗಿ ಯೆಶಾಯನು ವರ್ಣಿಸ್ತಾನೆ. ಆತನಲ್ಲಿ ಆಲೋಚನಾ ಪರಾಕ್ರಮ ಹುಟ್ಟಿಸುವಂತ ಆತ್ಮ ಅದಾಗಿದೆ, ತಿಳುವಳಿಕೆಯನ್ನು ಹುಟ್ಟಿಸುವಂತ ಆತ್ಮ ಎಂಬುದನ್ನು ನಾವು ನೋಡ್ತೇವೆ. ಈ ಅಂತೂ ಯಹೋವನ ಆತ್ಮ ನೆಲೆಗೊಂಡಿರುವುದು. ಬೇರೆ ಇದು ಕ್ರಿಸ್ತನಲ್ಲಿ ವಾಸವಾಗಿದ್ದ ಆತ್ಮನ ವಿಶೇಷತೆಗಳಾಗಿವೆ. ಈ ವಿಶೇಷ ಜ್ಞಾನವನ್ನು ದೇವರಲ್ಲಿ ಅಲ್ಲದೆ ಬೇರೆ ಯಾರಲ್ಲೂ ಇರಲು ಸಾಧ್ಯ. ಕರ್ತನಲ್ಲಿ ಪ್ರಿಯರೇ, ನಾವು ದೇವರಾತ್ಮನ ಜ್ಞಾನದ ಕುರಿತು ನಾವು ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಈಗ ಮೂರನೇ ಅಂಶ, ಪವಿತ್ರಾತ್ಮನ ಸರ್ವ ವ್ಯಾಪಕತ್ವ. ಪರಿಶುದ್ಧಾತ್ಮನ ಸರ್ವ ವ್ಯಾಪಕತ್ವವನ್ನು ನಾವು ನೋಡ್ತೇವೆ. ಹೋಲಿ ಸ್ಪಿರಿಟ್ ಈಸ್ ದ ಒಮಿನಿ ಎಲ್ ಎಲ್ ಒಮಿನಿ ಆತನು ಪ್ರೆಸೆಂಟ್, ಎಲ್ಲಾ ಕಡೆ ಆತನು ಇರುವಾತನಾಗಿದ್ದಾನೆ ಎಂಬುದನ್ನು ನಾವು ನೋಡ್ತೇವೆ. ಆತನೆಲ್ಲಾ ಕಡೆ ಇರುವಂತಹ ದೇವರು, ಹೋಲಿ ಸ್ಪಿರಿಟ್ ಈಸ್ ಒಮಿನಿ ಪ್ರೆಸೆಂಟ್.
ಆತನು ಎಲ್ಲಾ ಕಡೆ ಸರ್ವ ವ್ಯಾಪಕತ್ವ ಉಳ್ಳಂತ ದೇವರಾಗಿದ್ದಾನೆ. ಪರಿಶುದ್ಧಾತ್ಮನು ಶಕ್ತಿಯಾಗಿದ್ದಾನೆ, ಪರಿಶುದ್ಧಾತ್ಮ ಜ್ಞಾನವಾಗಿದ್ದಾನೆ, ಪರಿಶುದ್ಧಾತ್ಮನು ಸರ್ವ ವ್ಯಾಪಕತ್ವ ಉಳ್ಳವನಾಗಿದ್ದಾನೆ. ಸರ್ವ ವ್ಯಾಪಕತ್ವ ಅಂದ್ರೆ ಒಂದೇ ಸಮಯದಲ್ಲಿ ಎಲ್ಲಾ ಕಡೆಯ ಸ್ಥಿತಿಯನ್ನು ತಿಳಿದುಕೊಳ್ಳುವಂಥದ್ದೇ ಸರ್ವ ವ್ಯಾಪಕತ್ವ. ಒಂದೇ ಸಮಯದಲ್ಲಿ ಎಲ್ಲಾ ಕಡೆ ಎಲ್ಲಾ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳುವಂಥದ್ದು ಅದು ಸರ್ವ ವ್ಯಾಪಕತ್ವ ಎಂಬುದ. ಇದು ದೇವರ ವಿಶೇಷವಾದ ಗುಣವನ್ನು ಸೂಚಿಸುತ್ತದೆ. ಈ ಗುಣ ಪವಿತ್ರಾತ್ಮನಿಗೆ ಉಂಟು. ಪವಿತ್ರಾತ್ಮನು ಪೇತ್ರನನ್ನು ಸೇವೆಯಲ್ಲಿ ನಡೆಸಿರುವಾಗಲೇ ಪೌಲನನ್ನು ಕೂಡ ಇತರ ಸ್ಥಳಗಳಲ್ಲಿ ಸೇವೆಯಲ್ಲಿ ನಡೆಸಿದ. ಅಪೊಸ್ತಲ ಕಾಲದಲ್ಲಿ ಪೇತ್ರನನ್ನು ದೇವರಾತ್ಮನು ಉಪಯೋಗಿಸಿದ್ದ, ಅದೇ ಸಮಯದಲ್ಲಿ ಪೌಲನನ್ನು ಕೂಡ ಬೇರೆ ಸ್ಥಳದಲ್ಲಿ ಉಪಯೋಗಿಸಿದ್ದ. ಇದು ಪವಿತ್ರಾತ್ಮನ ಒಂದು ಸರ್ವ ವ್ಯಾಪಕತ್ವವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. 139ನೇ ಕೀರ್ತನೆ 7ನೇ ವಚನ, Psalm 139:7, ಅಲ್ಲಿ ದಾವಿದರು ಹೀಗೆ ಹೇಳ್ತಾನೆ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳಲು ಎಲ್ಲಿಗೆ ಹೋಗಲಿ. ಬಹಳ ಸುಂದರವಾದಂತಹ ಮಾತನ್ನು ದಾವಿದನು ಹೇಳ್ತಾನೆ, ದೇವರೇ ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳಲು ಎಲ್ಲಿಗೆ ಹೋಗಲಿ. ಅನೇಕ ಸಾರಿ ನಾವು ಗುಪ್ತವಾಗಿ ಮಾತಾಡ್ತೇವೆ, ಗುಪ್ತವಾಗಿ ಪಾಪ ಮಾಡ್ತೇವೆ. ಆದ್ರೆ ದಾವಿದನು ಹೇಳ್ತಾನೆ, ತಪ್ಪಿಸಿಕೊಳ್ಳಲು ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆ ಆಗುವಂತೆ ಎಲ್ಲಿಗೆ ಓಡಲಿ, ನನ್ನ ನಡತೆ ಎಲ್ಲ ನಿನಗೆ ಗೋಚರವಾಗಿದೆ. ಕೇಳ್ತದ ಕೇಳುತ್ತೆ ಕೇಳುತ್ತೆ. ಓಕೆ, ಅಂದ್ರೆ ಪವಿತ್ರಾತ್ಮ ಮತ್ತೆ ಮ್ಯೂಟ್ ಆಯ್ತು ನೋಡ್ರಿ. ನಾವು ಆತನ ದೃಷ್ಟಿಯಲ್ಲಿ ಮರೆಯಾಗ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಮಾಡುವಂತ ಎಲ್ಲಾ ಕಾರ್ಯಗಳನ್ನು ಪರಿಶುದ್ಧಾತ್ಮನು ಆತನು ತಿಳ್ಕೊಳ್ತಾನೆ. ಆತನು ಸರ್ವ ವ್ಯಾಪಕತ್ವ ಉಳ್ಳವನಾಗಿದ್ದಾನೆ. ಆತನು ನಮ್ಮ ಎಲ್ಲಾ ರಹಸ್ಯವಾದಂತ ಸಂಗತಿಗಳನ್ನು ಆತನು ಬಯಲುಪಡಿಸುವಂತ ದೇವರಾಗಿದ್ದಾನೆ. ಆದ್ದರಿಂದ ನಾವು ಮೂರು ಪ್ರಾಮುಖ್ಯವಾದಂತಹ ಸತ್ಯಾಂಶವನ್ನು ಈ ರಾತ್ರಿ ವೇಳೆ ಕಲ್ತಿದ್ದೇವೆ. ಮೊದಲದಾಗಿ ಪವಿತ್ರಾತ್ಮನು ಶಕ್ತಿ ಉಳ್ಳಂತವನಾಗಿದ್ದಾನೆ, ಪವಿತ್ರಾತ್ಮ ಜ್ಞಾನ ಉಳ್ಳವಂತವನಾಗಿದ್ದಾನೆ, ಪವಿತ್ರಾತ್ಮ ಸರ್ವ ವ್ಯಾಪಕ ಉಳ್ಳವನಾಗಿದ್ದಾನೆ. ಇದು ದೇವರ ಮೂರು ರೀತಿಯ ಅಂಶಗಳನ್ನು ನಾವು ಕಲ್ತಿದ್ದೇವೆ. ಈಗ ದೈವತ್ವಕ್ಕೆ ಸೂಚಿಸುವಂತ ಪವಿತ್ರಾತ್ಮನ ಹೆಸರುಗಳು, ಪವಿತ್ರಾತ್ಮನ ಹೆಸರುಗಳು ಅದು ದೇವರಿಗೆ ಸರಿಸಮಾನವಾದ ಪದ. ಮೊದಲದಾಗಿ ಆತ್ಮನು, ಆತ್ಮನು ಅಂದ್ರೆ ಆತನು ದೇವರಾಗಿದ್ದಾನೆ ಎಂಬುದನ್ನು. ಎರಡನೇದಾಗಿ ಪವಿತ್ರಾತ್ಮನು, ಪವಿತ್ರನಾಗಿರುವಂತ ಆತ್ಮನು, ಪವಿತ್ರಾತ್ಮನು ನಿತ್ಯಾತ್ಮನು. ನಾವು ಬಿಬ್ರಿಯ ಪತ್ರಿಕೆ ನೋಡ್ತೇವೆ, ನಿತ್ಯಾತ್ಮನು ನಿತ್ಯ ಕಾಲಕ್ಕಿರುವಂತ ಆತ್ಮನು. ನಾಲ್ಕನೇದಾಗಿ ಸತ್ಯದ ಆತ್ಮನು, ಸತ್ಯವನ್ನು ಬೋಧಿಸುವಂತ ಆತ್ಮನು. ಐದನೇದಾಗಿ ಪೇತ್ರನು ಹೇಳ್ತಾನೆ, ತೇಜೋಮಯವಾದ ಆತ್ಮನು. ಪರಿಶುದ್ಧಾತ್ಮನಿಗಿರುವಂತ ಹೆಸರು ತೇಜೋಮಯವಾದಂತ ಆತ್ಮನು. ಆರನೇದಾಗಿ ಕ್ರಿಸ್ತನ ಆತ್ಮನು ಮತ್ತು ಯೇಸುವಿನ ಆತ್ಮನು. ಕೊನೆಯದಾಗಿ ಏಳನೇದಾಗಿ ವಾಗ್ದಾನದ ಆತ್ಮನು, ವಾಗ್ದಾನ ಮಾಡಲ್ಪಟ್ಟಂತ ಆತ್ಮನು. ಈ ಏಳು ವಿಷಯಗಳನ್ನು ನಾವು ಮುಂದಿನಗಳಲ್ಲಿ ನಾವು ಧ್ಯಾನ ಮಾಡೋಣ. ವಾಗ್ದಾನದ ಆತ್ಮನ ಕುರಿತಾಗಿ ನಾವು ದೇವಚ್ಯುತವಾದ್ರೆ, ನಮ್ಮ ಕರ್ತನು ಬರು ತಡವಾದ್ರೆ ನಾವು ಮುಂದಿನ ವಾರದಲ್ಲಿ ನಾವು ಅಭ್ಯಾಸ ಮಾಡೋಣ. ನಾವು ಈ ಮೂರು ಪ್ರಾಮುಖ್ಯವಾದ ಸತ್ಯಗಳನ್ನು ನಾವು ಇವತ್ತು ಕಲ್ತಿದ್ದೇವೆ. ನಮ್ಮ ಕ್ರೈಸ್ತ ಜೀವಿತದಲ್ಲಿ, ನಮ್ಮ ಸಭಾ ಜೀವಿತದಲ್ಲಿ ಈ ಪವಿತ್ರಾತ್ಮನ ಕಾರ್ಯಗಳು, ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಜ್ಞಾನ, ಪವಿತ್ರಾತ್ಮನ ಸರ್ವವ್ಯಾಪಕತ್ವದ ಆಳವಾದ ಸತ್ಯಗಳು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋದ್ರೆ ನಮ್ಮ ಸಭೆ ಒಂದು ಮಾದರಿಯ ಸಭೆ ಆಗ್ತದೆ, ಮತ್ತು ನಾವು ಸಭೆಯಲ್ಲಿ ಉಪಯೋಗಿಸಲ್ಪಡ್ತೇವೆ, ಮತ್ತು ನಾವು ಅನೇಕರಿಗೆ ಸುವಾರ್ತೆಯನ್ನು ಸಾರಿ ಅನೇಕರನ್ನು ಕರ್ತನ ಬಳಿಗೆ ನಡೆಸುವಂತವರಾಗಿದ್ದೇವೆ. ಈ ರೀತಿಯಾಗಿ ಪವಿತ್ರಾತ್ಮನು ಈ ದಿನದಲ್ಲಿ ಕೂಡ ಇವತ್ತು ನಮ್ಮ ನಮ್ಮ ಕುಟುಂಬಗಳಲ್ಲಿ, ನಮ್ಮ ನಮ್ಮ ಸಭೆಗಳಲ್ಲಿ ಆತನು ಕಾರ್ಯವನ್ನು ಮಾಡುತ್ತೆ. ದೇವರು ತನ್ನ ಆತ್ಮನ ಮೂಲಕ ನಮ್ಮೆಲ್ಲಿಗೆ ಸಹಾಯ ಮಾಡಲಿ. ದೇವರು ತನ್ನ ಮಾತುಗಳನ್ನು ಆಶ್ರಯಿಸಿ ನಾವೆಲ್ಲರೂ ಆತ್ಮಿಕವಾದ ಫಲಭರಿತರಾಗಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ ಎಂಬಂತ ಫಲದಿಂದ ಕೂಡಿದವರಾಗಿ ನಾವು
ನಮ್ಮ ನಮ್ಮ ಸಭೆಗಳಲ್ಲಿ ನಮ್ಮ ನಮ್ಮ ಸಮಾಜದಲ್ಲಿ ನಾವು ಕರ್ತನಿಗಾಗಿ ಸಾಕ್ಷಿಗಳಾಗಿ ಜೀವಿಸೋದೇ ದೇವರಾತ್ಮ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇನ್.